ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ವಿಜಯನಗರ ವಾರ್ತೆಗಳಿಗೆ ಸ್ವಾಗತ ಮುಖ್ಯಾಂಶಗಳು ಮತಪೆಟ್ಟಿಗೆ मतदान हेच्चिसलु नगरसभेयिंद नडेद मतदारर जागृति अभियान ईग वार्तेगळ विवर ದಿನಾಂಕ 10ರಂದು ಬೆಳಗ್ಗೆ 7ರಿಂದ ಸಂಜೆ 6ರವರೆಗೆ ವಿಧಾನಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಸಲು ಬೇಕಾದ ಮತಪೆಟ್ಟಿಗೆ ಸೇರಿದಂತೆ ಅಗತ್ಯ ಪರಿಕರಗಳನ್ನು ಸಂಗ್ರಹಿಸಿಕೊಂಡಿರುವ ಚುನಾವಣಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ತಮ್ಮ ತಮ್ಮ ಮತಗಟ್ಟೆಗೆ ದಿನಾಂಕ 9ರಂದು ತೆರಳಿದ್ದಾರೆ. ಹೀಗೆ ದಿನಾಂಕ 9ರಂದು ಬೆಳಗ್ಗೆ ಸಮಯದಲ್ಲಿ ಸಣ್ಣೂರು ರಸ್ತೆ ಎಲ್ಎಫ್ಎಸ್ ಶಾಲೆಗೆ ಆಗಮಿಸಿದ ಜಿಲ್ಲಾಧಿಕಾರಿ ವೆಂಕಟೇಶ್ ರವರು ಮತಗಟ್ಟೆಗೆ ಸಾಗಿಸುವ ವಿದ್ಯುತ್ ಮತಯಂತ್ರಗಳನ್ನು ಸೇರಿದಂತೆ ಅಗತ್ಯ ಪರಿಕರಗಳನ್ನು ಪರಿಶೀಲಿಸಿದರು. ಬಳಿಕ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಅವರು 2023ರ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ದಿನಾಂಕ 9ರಂದೇ ಸಂಜೆಯೊಳಗೆ ಚುನಾವಣಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ತಮ್ಮ ತಮ್ಮ ಮತಗಟ್ಟೆಗಳಿಗೆ ತೆರಳಲಿದ್ದಾರೆ. ಅಗತ್ಯವೆನಿಸಿದಲ್ಲಿ ಬಳಸಿಕೊಳ್ಳಲು ಶೇಕಡ 20ರಷ್ಟು ಸಿಬ್ಬಂದಿಗಳನ್ನು ಕಾಯ್ದಿರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ನಾಳೆ ಏನು ಮತದಾನ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಮಸ್ಟಿಂಗ್ ಕೇಂದ್ರದಲ್ಲಿ ಇದ್ದೀವಿ. ನಾವೆಲ್ಲರೂ ವಿಜಯನಗರ ಕಾನ್ಸ್ಟಿಟ್ಯೂಷನ್ನಲ್ಲಿ ಸೋ ಇಡೀ ಜಿಲ್ಲೆನಲ್ಲಿ 5 ಕಾನ್ಸ್ಟಿಟ್ಯೂಷನ್ಗಳಲ್ಲಿ ಇವತ್ತು ಮಸ್ಟಿಂಗ್ ಏಕಕಾಲಕ್ಕೆ ಆಗ್ತಾ ಇದೆ. सो मस्टिंग भाळ इंपारटेंट टास्क एलेक्षन याके ना चुनावे बेदा ऐने सिद्धतेमकर्ती फैनल डेन अदान मतदान केंद्र के तलो व्यवस्थे तुम बिलु मत ह्यूमिडिटी इवतु आक्चुअली सो इन टीचर्स मत यार पोलिंग ड्यूटी के बंदी नेमक आगे मत सेक्यूरीटी नेमक आगे सिब्बंदी कॉन्स्टिट्यूएंसी ना तल्स व्यवस्थे सुरक्षित संजे वे सुरक्षित तल्स केस नावेलूताी सो एला पूर्व सिद्धते आगे मत सफिशियंट पोलिंग स्टाफ इदे कल कड़े ना 20% एक्स्ट्रा पोलिंग स्टाफ इोद्रेल अबेंट आता के नोटिस यारो चिख मकुल तायंदर अंतर्रे रीप्लेस आल इंस्ट्रक्षन को नान ಯಾಕಂದ್ರೆ ಸಬ್ಸ್ಟೆನ್ಸ್ ಸ್ಟಾಫ್ ನಮ್ಮಲ್ಲಿ 20% ಎಕ್ಸ್ಟ್ರಾ ಇಟ್ಕೊಂಡಿರೋದು ಅದ ಕಾರಣಕ್ಕೋಸ್ಕರನೇ. ಏನೋ ಆ ತರದ ಎಮರ್ಜೆನ್ಸಿಸ್ ಇದ್ದರೆ ನಾವು ಅದನ್ನ ರಿಪ್ಲೇಸ್ ಮಾಡ್ತೀವಿ ಅಂತ ಒಂದು. ಎರಡನೇದು ಎಲ್ಲೆಲ್ಲಿ 1500 ಮತದಾರರಿಗಿಂತ ಜಾಸ್ತಿ ಇದೆ ಸೋ ಅಂತ ಕಡೆಗೆ ಒಂದು ಹೆಚ್ಚಿನ ಸಿಬ್ಬಂದಿನ ಕೂಡ ಕೊಡ್ಲಿಕ್ಕೆ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ನಮ್ಮಲ್ಲಿ ಸಿಬ್ಬಂದಿ ಸಾಕಷ್ಟು ಇದ್ದಾರೆ. ಸಂಗಾಗಿ ಎಲ್ಲಾ ಸಿದ್ಧತೆಗಳಾಗಿದವೆ ಸೋ ಅಚ್ಚುಕಟ್ಟಾಗಿ ಚುನಾವಣೆ ಆಗುತ್ತೆ. ಥ್ಯಾಂಕ್ ಯು. ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿಬಾಬುರವರು ಮಾತನಾಡಿ ಚುನಾವಣೆಯನ್ನ ಶಾಂತತೆಯಿಂದ ನಡೆಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. 2023 ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಾಗಿ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. 1884 ಜನ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಬಂದಿದ್ದಾರೆ. ಈಗಾಗಲೇ ಆಂಧ್ರ ಪ್ರದೇಶದಿಂದ ಬಂದಿರುವಂತ 300 ಜನ ಪೊಲೀಸ್ ಕಾನ್ಸ್ಟೇಬಲ್ ಅವರು 300 ಜನ ಹೋಮ್ ಗಾರ್ಡ್ಸ್ ಅವರು ಈಗಾಗಲೇ ವಿವಿಧ ಪೋಲಿಂಗ್ ಬೂತ್ಗಳು ಮತ್ತು ಸೆಕ್ಟರ್ ಮೊಬೈಲ್ಗಳಿಗೆ ಎಲ್ಲವನ್ನ ಹಂಚಿಕೆ ಮಾಡಲಾಗಿದೆ. ಸ್ವಲ್ಪ ಅತಿ ಸೂಕ್ಷ್ಮ ಮತ್ತು ಸೂಕ್ಷ್ಮ ಪ್ರದೇಶಗಳು ಏನಿದೆ ಮತಗಟ್ಟೆಗಳು ಅಲ್ಲಿಗೆ ಸಿಎಪಿಎಫ್ ತಂಡಗಳನ್ನು ಕೂಡ ಈಗಾಗಲೇ ನಾವು ನಿಯೋಜನೆ ಮಾಡಿದ್ದು. ಈಗ ಮಸ್ಟ್ರಿಂಗ್ ಏನು ಕೇಂದ್ರದಿದೆ ಇಲ್ಲಿಂದನೇ ಅವರು ಮಷಿನ್ಗಳ ಜೊತೆ ಇವಿಎಂ ಮಷಿನ್ಗಳ ಜೊತೆ ಮತ್ತು ಚುನಾವಣಾ ಸಿಬ್ಬಂದಿಯವರ ಜೊತೆ ಮತಗಟ್ಟೆಗಳಿಗೆ ತೆರಳಿ ಮತ್ತು ಎಲ್ಲ ಸಂಪೂರ್ಣ ಆದ ನಂತರ ಅವರ ಜೊತೆ ಮರಳಬೇಕು ಅಂತ ಈಗಾಗಲೇ ಸೂಚನೆ ನೀಡಿದ್ದಾರೆ. ದಿನಾಂಕ 10ರಂದು ನಡೆಯಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಗೆ ಬೆಂಬಲಿಸುವುದಾಗಿ ಹಿಂದುಳಿದ ವರ್ಗಗಳ ಒಕ್ಕೂಟವು ತಿಳಿಸಿದೆ. ಈ ಭಾಗವಾಗಿ ನಗರದ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ಬರುವ ಫ್ರೀಡಂ ಪಾರ್ಕ್ ಬಳಿ ಜಮಾವಣೆಗೊಂಡ ಹಿಂದುಳಿದ ವರ್ಗಗಳ ವಿವಿಧ ಸಮುದಾಯದ ಮುಖಂಡರು ಬಿಜೆಪಿ ಪರವಾಗಿ ಘೋಷಣೆ ಕೂಗಿದ್ದಾರೆ. ಹೌದು, ಫ್ರೀಡಂ ಪಾರ್ಕ್ ಬಳಿ ಜಮಾವಣೆಗೊಂಡ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದ ವಿವಿಧ ಸಮುದಾಯದ ಮುಖಂಡರು ಘೋಷಣೆ ಕೂಗುವ ಮೂಲಕ ಬಿಜೆಪಿಗೆ ಬೆಂಬಲ ಸೂಚಿಸಿದರು. ಬಿಜೆಪಿ ಸರ್ಕಾರ ಹಿಂದುಳಿದ ವರ್ಗಗಳಿಗೆ ರಾಜಕೀಯ ಮೀಸಲಾತಿ ಹೆಚ್ಚಿಸಿದೆ ಹಾಗೂ ಸ್ಥಳೀಯವಾಗಿ ಸಚಿವ ಆನಂದ್ ಸಿಂಗ್ ರವರ ಆಡಳಿತಾವಧಿಯಲ್ಲಿ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿವೆ. ಹಾಗಾಗಿ 90 ವಿಜಯನಗರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಿದ್ಧಾರ್ಥ ಸಿಂಗ್ ರವರಿಗೆ ಹಿಂದುಳಿದ ವರ್ಗಗಳ ವಿವಿಧ ಸಮುದಾಯಗಳು ಬೆಂಬಲಿಸಲಿವೆ ಎಂದು ತಿಳಿಸಿದ್ದಾರೆ.
ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ಇವತ್ತು ನಾವು ಬಿಜೆಪಿ ಅಭ್ಯರ್ಥಿಯನ್ನು ನಾವು ಬೆಂಬಲಿಸ್ತಾ ಇದ್ದೀವಿ. ಕಾರಣ ಅಂತ ಹೇಳಿದ್ರೆ ನಮ್ಮ ಶ್ರೀಯುತ ಆನಂದ್ ಸಿಂಗ್ ಅವರು ಕೂಡ ನಮ್ಮ ವಿಜಯನಗರ ಜಿಲ್ಲೆಯನ್ನು ಹೊಸಪೇಟೆಯನ್ನು ಬಹಳ ಅಭಿವೃದ್ಧಿಗೊಳಿಸಿದ್ದಾರೆ. ಹಾಗೆ ನಮ್ಮ ಹಿಂದುಳಿದ ವರ್ಗಗಳಿಗೆ ಬಿಜೆಪಿ ಬಹು ಬೆಂಬಲ ಕೂಡ ಕೊಡ್ತಾ ಇದೆ. ಯಾಕಂತೇಳಿದ್ರೆ ಇವತ್ತು ಹಿಂದುಳಿದ ವರ್ಗಗಳ ಹಿಂದೆ ಇಂದಿನ ಇತಿಹಾಸ ನಾವು ನೋಡಿದಾಗ ಹಿಂದುಳಿದ ವರ್ಗಗಳಿಗೆ ಬರೀ ಕೇವಲ 224 ಸ್ಥಾನಗಳಲ್ಲಿ ಬರೀ 20 ಸ್ಥಾನಗಳು 15 ಸ್ಥಾನಗಳನ್ನು ಕೊಡ್ತಾ ಇತ್ತು. ಇವಾಗ ಬಿಜೆಪಿ ಸೆಂಟ್ರಲ್ ಇರೋದರಿಂದ ಕೇಂದ್ರದಲ್ಲಿ ಇರೋದರಿಂದ ಹಿಂದುಳಿದ ವರ್ಗಗಳಿಗೆ ಸುಮಾರಾಗಿ 50-55 ಸ್ಥಾನಗಳು 224 ಸ್ಥಾನದಲ್ಲಿ 50-56 ಸ್ಥಾನಗಳು ಕೂಡ ನಮಗೆ ಕಲ್ಪಿಸಿದೆ. ಅದರಲ್ಲಿ ಇನ್ನೊಂದು ಸಂತೋಷದ ವಿಷಯ ಏನಂತ ಹೇಳಿದ್ರೆ ಈ ಹಿಂದುಳಿದ ವರ್ಗದಲ್ಲಿ ಗೌಳಿ ಸಮಾಜ ಬಂದು ಗೌಳಿ ಸಮಾಜದಲ್ಲಿ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷಗಳಾದರೂ ಕೂಡ ಯಾವ ಅಭ್ಯರ್ಥಿಗಳನ್ನು ನಮ್ಮ ಸಮಾಜವನ್ನು ಗುರುತಿಸಿ ಕೊಟ್ಟಿರಲಿಲ್ಲ. ಈ ಸಲ ನಮ್ಮ ಬಿಜೆಪಿಯಲ್ಲಿ ನಮ್ಮ ಗೌಳಿ ಸಮಾಜದ ಅಭ್ಯರ್ಥಿಯಾದ ಚನ್ನಬಸಪ್ಪ ಶಿವಮೊಗ್ಗದವರಿಗೆ ಇವತ್ತು ಶಾಸಕರ ಒಂದು ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿಕ್ಕೆ ನಮ್ಮ ಬಿಜೆಪಿ ಇವತ್ತು ಕೊಟ್ಟಿದೆ ಅಂದರೆ ನಮಗೆ ಭಾಳ ಸಂತೋಷವಾಗುತ್ತದೆ. ಆದ್ದರಿಂದ ಬಿಜೆಪಿ ಅಭಿವೃದ್ಧಿಯಲ್ಲಿ ಅತಿ ಹೆಚ್ಚು ಅಭಿವೃದ್ಧಿಗೊಳಿಸುತ್ತಾ ಇದೆ. ಹಾಗಾಗಿ ನಾವು ನರೇಂದ್ರ ಮೋದಿಯವರ ಒಂದು ಏನು ದಯಾ ಉದ್ದೇಶಗಳು ಏನಿದಾವೋ ಆ ಉದ್ದೇಶಗಳಿಗಾಗಿ ಪ್ರಪಂಚದಲ್ಲೇ ವಿಶ್ವ ನಾಯಕನಾಗಿ ನಮ್ಮ ಮೋದಿಜಿಯವರು ಇರುವುದರಿಂದ ನಾವೆಲ್ಲರೂ ನಮ್ಮ ಗೌಳಿ ಸಮಾಜದಿಂದ ಮೋದಿಯವರನ್ನ ಮತ್ತು ಹೊಸಪೇಟೆಯ ವಿಜಯನಗರ ಜಿಲ್ಲೆಯಲ್ಲಿ ಹೊಸಪೇಟೆಯ ಬಿಜೆಪಿ ಅಭ್ಯರ್ಥಿಯಾದ ಸಿದ್ಧಾರ್ಥ ಸಿಂಗ್ನವರನ್ನು ನಮ್ಮ ಸಮಾಜದಿಂದ ಮತ್ತು ಹಿಂದುಳಿದ ಎಲ್ಲ ಸಮಾಜಗಳಿಂದನೂ ಇವತ್ತು ಬೆಂಬಲಿಸ್ತಾ ಇದ್ವಿ. ಜೈ ವಿಜಯನಗರ, ಜೈ ಸಿದ್ಧಾರ್ಥ ಸಿಂಗ್. ನಮಸ್ಕಾರ. ಇವತ್ತು ವಿಜಯರಥ ಅಭಿವೃದ್ಧಿಯ ಪಥ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಯಾಕಂದರೆ ವಿಜಯನಗರದಲ್ಲಿ ಸಾಕಷ್ಟು ಅಭಿವೃದ್ಧಿಗಳಾಗಿದ್ದಾವೆ. ಈ 15 ವರ್ಷಗಳ ನಾವು ಇತಿಹಾಸ ಹಿಂದಿನ ನೋಡಿದರೆ ಹೊಸಪೇಟೆ ಹಿಂದಿನ ಯಾವುದೇ ಒಂದು ಹಳ್ಳಿ ಪ್ರದೇಶ ಅಥವಾ ಬೇರೆ ಗ್ರಾಮಾಂತರ ಹೋದಾಗ ವಲಸೆಪೇಟೆ ಅಂತ ಒಂದು ನಮಗೆ ಆ ಒಂದು ಹೆಸರನ್ನು ಇಡ್ತಾ ಇದ್ರು, ಕೇಳ್ತಾ ಇದ್ರು ನಿಮ್ಮ ಹೊಸಪೇಟೆ ಅಂತ ಹೇಳಿ. ಇವತ್ತು ವಿಜಯನಗರ ಕ್ಷೇತ್ರ ನೋಡಿದ್ರೆ ಇತಿಹಾಸದಲ್ಲಿ ನಂಬರ್ 1 ಆಗ್ತಾ ಇದೆ. ಇಡೀ ಇತಿಹಾಸದ ಪುಟದಲ್ಲಿ ತಿರುವಿ ನೋಡಿದಾಗ ಮಾತ್ರ ವಿಜಯನಗರ ಕ್ಷೇತ್ರ ಎದ್ದು ಕಾಣ್ತಾ ಇದೆ. ಇವತ್ತು ಪಾರ್ಲಿಮೆಂಟಲ್ಲಿ ಸಹ ವಿಜಯನಗರ ಕ್ಷೇತ್ರದ ಒಂದು ಪತಾಕಿ ಹಾರ್ತಾ ಇದೆ. ಅದಕ್ಕೋಸ್ಕರ ಅವರು ಹರಿಕಾರಕರಾದ ವಿಜಯನಗರ ಅಭಿವೃದ್ಧಿ ಹರಿಕಾರಕ ಅಂತ ಹೇಳಕ್ಕೆ ತಪ್ಪೇ ಆಗೋದಿಲ್ಲ. ವಿಜಯನಗರ ಕ್ಷೇತ್ರದಲ್ಲಿ ರೋಡ್ ಆಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮತ್ತು ಬಡ ಸಮುದಾಯಗಳಾಗಿರ್ಬೋದು, ಬಡ ಕುಟುಂಬಗಳಾಗಿರ್ಬೋದು, ಅಥವಾ ಅಂಗವಿಕಲಯುಕ್ತರಾಗಿರ್ಬೋದು, ಮತ್ತು ಹೃದಯಘಾತಾಗಿರ್ತಕ್ಕಂಥ ಆಪರೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಕೊಡ್ತಕ್ಕಂಥ ಸಹಾಯ ಮತ್ತು ಅವ್ರು ಹೋಗ್ತಕ್ಕಂಥ ಸಮಸ್ಯೆ ಕೇಳ್ಕೊಂಡು ಹೋಗ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯನ್ನು ಪ್ರತಿಯೊಬ್ಬ ವ್ಯಕ್ತಿಯನ್ನು ಆತ್ಮೀಯತೆಯಿಂದಾಗಿ ಅವ್ರನ್ನ ಹಪ್ಪಿಕೊಂಡು ಮಾತಾಡ್ತಕ್ಕಂಥ ಒಂದು ಸಂಸ್ಕೃತಿ ಅವತ್ತು ಬೇರೆ ಯಾರಿಗೆ ರಾಜಕಾರಣ ಅಂದರೆ ಈ ಆನಂದ್ ಸಿಂಗ್ ಅವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ ಅನ್ನುವಂಥ ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಯಾಕಂದರೆ ಇವತ್ತು ವಿಜಯನಗರ ಅಭಿವೃದ್ಧಿ ಆಗಲಿಕ್ಕೆ ಅವರೇ ಮೇನ್ ಕಾರಣ. ಇವತ್ತು ಇಡೀ ವಿಶ್ವದಲ್ಲೇ ನಂಬರ್ 1 ಸ್ಥಾನಕ್ಕೆ ಹೋಗಬೇಕು ವಿಜಯನಗರ ಜಿಲ್ಲೆ, ಇನ್ನೂ ಹೆಚ್ಚಿನ ಮಟ್ಟದ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಮಾತನ್ನು ಬಯಸಿದ್ದೀವಿ. ಯಾವತ್ತಿದ್ದರೂ ಈ OBC ಒಕ್ಕೂಟದ ವತಿಯಿಂದ ಅವರಿಗೆ ನಾವು ಇಡೀ 20 ವರ್ಷದ ಸತತವಾಗಿ ಅವರ ಬೆನ್ನೆಲುಬಾಗಿ ನಾವು ಇದ್ದೀವಿ. ಅವರಿಗೋಸ್ಕರ ನಾವು ದುಡಿದ ಇದ್ದೀವಿ. ಅವ್ರಿಗೆ ಈ ಒಂದು ತಮ್ಮ ವಾಹಿನಿ ಮುಖಾಂತರ ಒಂದು ಮಾತು ಹೇಳಿಕೆ ಇಷ್ಟಪಡ್ತೀನಿ. ನಮ್ಮ OBC ಇರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರು ನೋಡಬೇಕು. OBC ಇರತಕ್ಕಂಥ ಪ್ರತಿಯೊಂದು ಸಮುದಾಯವನ್ನು ಗುರುತಿಸಿ ಆ ಸಮುದಾಯಗಳ ಬೇಡಿಕೆಗಳನ್ನು ಈಡೇರಿಸಬೇಕು ಆದಷ್ಟು ಬೇಗ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಯಾವುದೇ ಒಬ್ಬ ರಾಜಕಾರಣಿ OBC ಕಡೆಗಣಿಸ್ತಕ್ಕಂಥ ಒಂದು ಸ್ಥಿತಿ ಇವತ್ತು ಈ ನಿರ್ಮಾಣ ಆಗಿದೆ ವಿಜಯನಗರ ಜಿಲ್ಲೆಯಲ್ಲಿ. ಯಾಕಂದರೆ ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ಕೇವಲ ಈ ಜಾತಿ ರಾಜಕಾರಣಿಯಲ್ಲಿ ಬರೀ ಎರಡೇ ಸಮುದಾಯಗಳನ್ನು ನೋಡ್ತಕ್ಕಂಥ ಇವತ್ತು ನಾವು ಎಷ್ಟೋ ಕಂಡುಬಿಡಿದೀವಿ ಕೂಡ. ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ OBC ಮತ್ತು ಇತರ ಹಿಂದುಳಿದ ವರ್ಗಗಳನ್ನು ನೋಡ್ತಕ್ಕಂಥ ಒಬ್ಬ ವ್ಯಕ್ತಿ ಅಂದರೆ ಇವತ್ತು ಶಾಸಕ ಆಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಆನಂದ್ ಸಿಂಗ್ ಅವರು. ಇವತ್ತು ಅವರ ದಾರಿಯಲ್ಲಿ ಮಗ ಸಹ ಹೋಗ್ತಾ ಇದ್ದಾನೆ. ಅವರು ಸಹ ಏಕೆಂದರೆ ಇವತ್ತು ಅವರು ಒಬ್ಬ ವಕೀಲಾಗಿದ್ದಾನೆ, ಒಬ್ಬ ಆಗರ್ಭ ಶ್ರೀಮಂತನ ಮಗ ಆಗಿದ್ದಾನೆ. ಯಾಕೆ ಬೇಕಾಗಿತ್ತು ಅವರಿಗೆ ಈ ಒಂದು ರಾಜಕೀಯ ಅನ್ನೋದ್ರೆ ಇವತ್ತು ಅವ್ರಿಗೆ ಈ ಒಂದು ಸಮಾಜದಲ್ಲಿ ತಾನೊಬ್ಬ ಬೆರೆದುಕೊಂಡು ಎಲ್ಲ ಸಮುದಾಯದಲ್ಲಿ ಜೊತೆಗಿದ್ದು ಸಂಘ ಜೀವಿಯಾಗಿ ಜೀವನ ಮಾಡಬೇಕು ಅನ್ನೋ ಒಂದು ಒಂದೇ ಕಾರಣಕ್ಕೋಸ್ಕರ ಇವತ್ತು ಅವ್ರು ರಾಜಕೀಯದಲ್ಲಿ ಬಂದಿದ್ದಾರೆ. ಆ ರಾಜಕೀಯಕ್ಕೆ ಬಂದಿರೋಕೋಸ್ಕರ ಅವ್ರಿಗೆ ನಾವು ಅತ್ಯಂತ ಮತವನ್ನು ಹಾಕಿ ಅದ್ಧೂರಿಯಾಗಿ ಲಕ್ಷ ಮತಗಳ ಅಂತರದಿಂದ ಅವರನ್ನು ಗೆಲ್ಸ್ಕೊಂಡ್ಬರ್ತೀವಿ ಅನ್ನೋ ಮಾತನ್ನು ಕೇಳ್ತೇನೆ ನಮ್ಮ OBC ಕಡೆಯಿಂದ. ಬೋಲೋ ಭರತ್ ಮಾತಾಕಿ. ವಿಜಯನಗರ ಕ್ಷೇತ್ರದ ವಿವಿಧ ಹಿಂದುಳಿದ ಸಮುದಾಯಗಳಾದ ಗಂಗಾಮತ ಸಮುದಾಯ, ಬಲಿಜ ಸಮುದಾಯ, ನೇಕಾರ ಸಮುದಾಯ, ಗವಳಿಗರ ಸಮುದಾಯ, ಮಡಿವಾಳ ಸಮುದಾಯ, ಮತ್ತಿತರ ಎಲ್ಲ ಸಮುದಾಯಗಳ ಗಾಣಿಗ ಸಮುದಾಯಗಳ ಮುಖಂಡರು ಇವತ್ತು ಇಲ್ಲಿ ಸೇರಿ ಇವತ್ತು ವಿಜಯನಗರ ಕ್ಷೇತ್ರದಲ್ಲಿ ನಾಳೆ 10ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿನ ಬೆಂಬಲಿಸಬೇಕು ಎನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಸಮಾವೇಶಗೊಂಡಿವೆ.
ಇವತ್ತು ನಾವು ಬಿಜೆಪಿಗೆ ಯಾಕೆ ಬೆಂಬಲ ಕೊಡಬೇಕು ಅನ್ನುವಂತ ಮಾತನ್ನ ಎರಡು ಪಾಯಿಂಟ್ ಹೇಳ್ತೀನಿ. ಆನಂದ್ ಸಿಂಗ್ ಅವರು ವಿಜಯನಗರ ಕ್ಷೇತ್ರದ ಶಾಸಕರಾದ ಮೇಲೆ ಈ ಹಿಂದೆ ಯಾವುದೇ ಶಾಸಕರ ಒಂದು ಅವಧಿಯಲ್ಲಿ ಆಗಲಾರದಷ್ಟು ಅಭಿವೃದ್ಧಿಯ ಕಾರ್ಯಗಳಾಗಿವೆ. ನಾನೊಬ್ಬ ಸೀನಿಯರ್ ಸಿಟಿಜನ್ ಆಗಿ ಹೇಳ್ತಾ ಇದ್ದೀನಿ, ಕಳೆದ 40-50 ವರ್ಷಗಳಿಂದ ನಾನು ಹಲವಾರು ಶಾಸಕರನ್ನು ನೋಡಿದ್ದೀನಿ. ವಿಶೇಷವಾಗಿ ಇವತ್ತು ಆನಂದ್ ಸಿಂಗ್ ಅವರು ಏನು ಮಾಡಿದ್ದಾರೆ, ಅಂಥ ಶಾಸಕ ಕೇವಲ ವಿಜಯನಗರ ಜಿಲ್ಲೆ ಅಲ್ಲ, ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಕೂಡ ಅಂಥ ಶಾಸಕರು ಸಿಗೋದು ಬಹಳ ಅಪರೂಪ. ಇದು ನಮ್ಮ ಸೌಭಾಗ್ಯ. ಇವತ್ತು ಅವರದೇ ಆದಂಥ ಹಾದಿಯಲ್ಲಿ ಅವರ ಪುತ್ರ ಕೂಡ ಹೋಗ್ತಾ ಇದ್ದಾರೆ ನೋಡ್ರಿ. ವಿಜಯನಗರ ಜಿಲ್ಲೆ ಆಯಿತು, ವಿಜಯನಗರ ಜಿಲ್ಲೆ ಒಂದು ಭದ್ರವಾದಂಥ ಬುನಾದಿಯನ್ನು ಹಾಕಿದ್ದಾರೆ. ಆ ಬುನಾದಿಯ ಮೇಲೆ ಒಂದು ಭವ್ಯವಾದಂಥ ಸೌಧವನ್ನು ಕಟ್ಟಬೇಕಾಗಿದೆ. ವಿಜಯನಗರ ಜಿಲ್ಲೆಯ ಆ ಬುನಾದಿ ಒಂದು ದೊಡ್ಡ ಒಂದು ಮನೆಯಾಗಿ, ಸುಂದರವಾದಂಥ ಒಂದು ಮನೆಯಾಗಿ ಅದು ರೂಪಾಂತರಗೊಳ್ಬೇಕಂದ್ರೆ ಅದು ಆನಂದ್ ಸಿಂಗ್ ಅವರಿಂದ ಮಾತ್ರ ಸಾಧ್ಯ, ಬಿಜೆಪಿಯಿಂದ ಮಾತ್ರ ಸಾಧ್ಯ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಜೊತೆಗೆ ಮತ್ತೊಂದು ವಿಚಾರ ಏನಂದರೆ ನಾನು ಹೇಳ್ತೀನಿ, ಇವತ್ತು ವಿಜಯನಗರ ಕ್ಷೇತ್ರದಲ್ಲಿ ಅನೇಕ ಹಿಂದುಳಿದ ಸಮುದಾಯಗಳು, ಈ ಹಿಂದೆ ಯಾವುದೇ ಶಾಸಕ ಹಿಂದುಳಿದ ಸಮುದಾಯಗಳನ್ನು ಗುರುತಿಸಿರಲಿಲ್ಲ. ಅತ್ಯಂತ ಸಣ್ಣ ಪುಟ್ಟ ಹಿಂದುಳಿದ ಜಾತಿಗಳು, ಹೆಸರು ಕೂಡ ಗೊತ್ತಿಲ್ಲದಂಥ ಎಷ್ಟೋ ಜಾತಿಗಳನ್ನು ಅವರು ಗುರುತಿಸಿದ್ದಾರೆ, ಅನುದಾನ ನೀಡಿದ್ದಾರೆ. ಇದು ಬಹಳ ಒಂದು ದೊಡ್ಡ ಸ್ಥಿತಿ. ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದರು, ಅವರು ಎಲ್ಲ ಸಮುದಾಯಗಳನ್ನು ಭಾಳ ಒಂದು ಅನ್ಯೋನ್ಯವಾಗಿ ನೋಡ್ತಾ ಇದ್ದಾರೆ. ವಿಶೇಷವಾಗಿ ಆನಂದ್ ಸಿಂಗ್ ಅವರು ಹಿಂದುಳಿದ ಸಮುದಾಯ ಆಗಿದ್ದರೂ ಕೂಡ ಅವರು ಎಲ್ಲ ಸಮುದಾಯಗಳಿಗೆ ಸೇರಿದವರು. ನಾವು ಕೇವಲ ಇಲ್ಲಿ ಭಾಷಣ ಮಾಡಿದ್ರಲ್ಲ, ಈಗಾಗಲೇ ನಮ್ಮ ನಮ್ಮ ಸಮುದಾಯಗಳು, ನಮ್ಮ ನಮ್ಮ ಜಾತಿ ಬಾಂಧವರು ನಮ್ಮ ಹಳ್ಳಿಗಳಿಗೆ, ವಿಜಯನಗರ ಕ್ಷೇತ್ರದ ಹಳ್ಳಿಗಳಿಗೆ ಹೋಗಿ ಮನೆ ಮನೆಗೆ ಪ್ರಚಾರ ಮಾಡ್ತಾ ಇದ್ದೀವಿ ಬಿಜೆಪಿ ಪರವಾಗಿ. ಇವತ್ತಿನಿಂದ ಕೂಡ ನಾವೆಲ್ಲರೂ ನಮ್ಮ ನಮ್ಮ ಸಮುದಾಯಗಳು ಏನಿದ್ದಾವೆ, ನಾವೆಲ್ಲರೂ ಹೋಗಿ ಮನೆ ಮನೆಗಳಿಗೆ ಹೋಗಿ ಪ್ರಚಾರ ಮಾಡಬೇಕು, ಹೇಳಬೇಕು. ಆನಂದ್ ಸಿಂಗ್ ಅವರು, ಸಿದ್ಧಾರ್ಥ ಸಿಂಗ್ ಅವರು ಬರೋದ್ರಿಂದ ಹಿಂದುಳಿದ ವರ್ಗಗಳಿಗೆ ಏನೆಲ್ಲ ಅನುಕೂಲಗಳಾಗ್ತದವೆ ಮತ್ತು ವಿಜಯನಗರ ಜಿಲ್ಲೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನುವಂಥ ಮಾತುಗಳನ್ನು ನಾವೆಲ್ಲರೂ ಹೋಗಿ ಮನೆ ಮನೆಗೆ ಹೇಳೋಣ ಎನ್ನುವಂಥ ಮಾತುಗಳನ್ನು ಹೇಳಿ ಇವತ್ತು ಇಲ್ಲಿ ಬಂದಂಥ ಎಲ್ಲ ಹಿಂದುಳಿದ ವರ್ಗಗಳ ಒಂದು ಮುಖಂಡರಿಗೆ, ವಿಜಯನಗರ ವೇದಿಕೆಯ ಒಂದು ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಇತ್ತೀಚೆಗೆ ನಡೆದ 10ನೇ ತರಗತಿ ಪರೀಕ್ಷಾ ಫಲಿತಾಂಶ ದಿನಾಂಕ 8ರಂದು ಪ್ರಕಟಗೊಂಡಿದೆ. ಕಳೆದ ವರ್ಷ ಶೇಕಡವಾರು 76% ಫಲಿತಾಂಶ ಪಡೆದಿದ್ದ ಹೊಸಪೇಟೆ ತಾಲೂಕು ಈ ವರ್ಷ 86% ಫಲಿತಾಂಶ ಪಡೆಯುವ ಮೂಲಕ ವಿಜಯನಗರ ಜಿಲ್ಲೆಗೆ ಕೀರ್ತಿ ತಂದಂತಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಚನ್ನಬಸಪ್ಪನವರು ವಿಜಯನಗರ ವಾಹಿನಿಯೊಂದಿಗೆ ಮಾತನಾಡಿ, ಹೊಸಪೇಟೆ ತಾಲೂಕಿನಲ್ಲಿ ಒಟ್ಟು 5,490 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಇದರಲ್ಲಿ 4,703 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು ಒಟ್ಟಾರೆ ತಾಲೂಕಿನಲ್ಲಿ ಶೇಕಡ 86% ಫಲಿತಾಂಶ ಬಂದಿದೆ ಎಂದರು. ಇನ್ನು 198 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ನಾನಾ ಕಾರಣಗಳಿಂದ ಪರೀಕ್ಷೆಯಿಂದ ವಂಚಿತಗೊಂಡವರಿಗೆ ಹಾಗೂ ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳಿಗೆ ಜೂನ್ನಲ್ಲಿ ಪರೀಕ್ಷೆ ನಡೆಸಲಾಗುವುದೆಂದು ತಿಳಿಸಿದ್ದಾರೆ. ಈ ಒಂದು ಫಲಿತಾಂಶಕ್ಕೆ ಕಾರಣರಾಗಿರ್ತಕ್ಕಂಥ ನಮ್ಮೆಲ್ಲ ಮುಖ್ಯ ಗುರುಗಳಿಗೆ ಮತ್ತು ಸಹಶಿಕ್ಷಕರಿಗೆ ಮತ್ತು ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಾನು ಈ ಮುಖಾಂತರ ಶುಭಾಶಯನ ಕೋರಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ತಾಲೂಕಿನಲ್ಲಿ 91-99% ಅಂದರೆ ಅಬೋವ್ 90% ಡಿಸ್ಟಿಂಕ್ಷನ್ ಲೆವೆಲ್ ಇರ್ತಕ್ಕಂಥ ಶಾಲೆಗಳು ಒಟ್ಟು 29 ಶಾಲೆಗಳಿದ್ದಾವೆ. ಹಾಗೆಯೇ 81-90% 19 ಶಾಲೆಗಳಿವೆ. ಹಾಗೆಯೇ 60-80 18 ಶಾಲೆಗಳಿವೆ. ಆಮೇಲೆ 50ಕ್ಕಿಂತ ಹೆಚ್ಚಿಗೆ ಇರ್ತಕ್ಕಂಥ ಮತ್ತು 50ರಷ್ಟು ಇರ್ತಕ್ಕಂಥ ಶಾಲೆಗಳು 3 ಇವೆ. 50ರ ಕೆಳಗಿರ್ತಕ್ಕಂಥ ಫಲಿತಾಂಶ ಕೆಳಗಿರ್ತಕ್ಕಂಥ ಒಂದೇ ಒಂದು ಶಾಲೆ ಇದೆ. ಇವು ಎಲ್ಲ ಶಾಲೆಗಳ ಫಲಿತಾಂಶಕ್ಕೆ ನಾವು ಈ ವರ್ಷದ ಒಂದು ನಮ್ಮ ಕಾರ್ಯಯೋಜನೆಯಲ್ಲಿ ಪ್ರಾರಂಭದಿಂದಲೇ ನಾವು SLC ಫಲಿತಾಂಶವನ್ನು ಉತ್ತಮಪಡಿಸಲಿಕ್ಕೆ, ಗುಣಾತ್ಮಕವಾಗಿರ್ತಕ್ಕಂಥ ಫಲಿತಾಂಶವನ್ನು ಪಡೀಲಿಕ್ಕೆ ನಾವೆಲ್ಲ ಶಿಕ್ಷಕರಿಗೆ ಮತ್ತು ಮುಖ್ಯ ಗುರುಗಳಿಗೆ ಮತ್ತು ಎಲ್ಲ ಪ್ರತಿ SLC ಓದುವಂತಹ ಎಲ್ಲ ತರಗತಿಗಳಿಗೆ ಭೇಟಿ ನೀಡಿ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಮುಖಾಂತರವಾಗಿ ಫಲಿತಾಂಶವನ್ನು ಉತ್ತಪಡಿಸಲಿಕ್ಕೆ ಸಾಧ್ಯ ಆಗಿದೆ. ನಮ್ಮ ತಾಲೂಕಿನ ಫಲಿತಾಂಶ ಹಾಗೂ ವಿವಿಧ ತಾಲೂಕುಗಳ ಫಲಿತಾಂಶದಿಂದ
ಈ ವರ್ಷ ನಮ್ಮ ವಿಜಯನಗರ ಜಿಲ್ಲೆ ಹೊಸ ಜಿಲ್ಲೆ ಆದರೂ ಸಹಿತ ರಾಜ್ಯ ಮಟ್ಟದಲ್ಲಿ 10ನೇ ಸ್ಥಾನ ಗಳಿಸಿದೆ ಈ ಮೊದಲು ನಾವು 21 22 30 ವರೆಗೆ ಸ್ಥಾನದಲ್ಲಿ ಇದ್ವಿ ಆದರೆ ಈ ವರ್ಷದಲ್ಲಿ ಹೊಸ ಜಿಲ್ಲೆ ಮತ್ತು ಹಾಗೂ ಹೊಸ ಎಲ್ಲ ಸಿಬ್ಬಂದಿಯನ್ನು ನಾವು ಇಟ್ಟುಕೊಂಡು ಸಹಿತ 10ನೇ ಸ್ಥಾನದಲ್ಲಿ ಇದ್ದು ಇಡೀ ವಿಭಾಗಕ್ಕೆ ಪ್ರಥಮ ಸ್ಥಾನದಲ್ಲಿದ್ದೇವೆ ಹಾಗೆಯೇ ನಮ್ಮ ಈ ಒಂದು ಪ್ರಯತ್ನಕ್ಕೆ ನಾವೆಲ್ಲ ಜೂನ್ಲಿದ್ದನೇ ನಾವೆಲ್ಲ ಕಾರ್ಯಕ್ರಮಗಳನ್ನು ಹೇಳ್ಕೊಂಡಿದ್ವಿ ಈ ಎಲ್ಲ ಕಾರಣಗಳಿಂದ ಈ ವರ್ಷದ ಒಂದು ಫಲಿತಾಂಶ ಗುಣಾತ್ಮಕವಾಗಿರ್ತಕ್ಕಂಥ ಮತ್ತು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ನಮ್ಮ ತಾಲೂಕಿಗೆ ಬಂದಿದೆ ಇದು ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಿನ ಒಂದು ಗುಣಮಟ್ಟದ ಫಲಿತಾಂಶವನ್ನು ತೆಗಿಲಿಕ್ಕೆ ನಾವಿನ್ನೂ ಪ್ರಯತ್ನ ಮಾಡ್ತಿದ್ದೀವಿ ಈ ಯಾವ ರೀತಿಯಾಗಿ ಹಿಂದಿನ ವರ್ಷ ನಾವು ಜೂನ್ ತಿಂಗಳಲ್ಲಿ ವಿಶೇಷ ಪ್ರಯೋಗಗಳನ್ನು ಮಾಡಿದ್ವೋ ಅದಕ್ಕಿಂತ ಹೆಚ್ಚಿನ ಪ್ರಯೋಗಗಳನ್ನು ಮಾಡೋದ್ರ ಮುಖಾಂತರವಾಗಿ ಮುಂದಿನ ವರ್ಷಕ್ಕೆ ನಮ್ಮ ಫಲಿತಾಂಶ 90% ಹೆಚ್ಚು ಆಗುವಂತೆ ನಾವು ಪ್ರಯತ್ನ ಮಾಡುವ ಒಂದು ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ 2023 ವಿಧಾನಸಭಾ ಚುನಾವಣೆಯ ಬಹಿರಂಗ ಸಭೆ ಹಾಗೂ ಗುಂಪು ಪ್ರಚಾರವನ್ನ ನಡೆಸಲು ದಿನಾಂಕ 8ರಂದು ಸಂಜೆ 6ರವರೆಗೆ ಮಾತ್ರ ಅವಕಾಶ ಕಲ್ಪಿಸಿಕೊಡಲಾಗಿತ್ತು ಈ ಭಾಗವಾಗಿ ಕೊನೆಯ ದಿನದಂದು ಅಂದರೆ ದಿನಾಂಕ 8ರಂದು ಸಂಜೆ ಡೆಲ್ಲಿ ಬಜಾರ್ ಸ್ವಾಮಿರವರ ಸಾರಥ್ಯದಲ್ಲಿ ಬಿಜೆಪಿ ಅಭ್ಯರ್ಥಿ ಸಿದ್ಧಾರ್ಥ ಸಿಂಗ್ ರವರ ಪರವಾಗಿ ಚೆಲುವಾದ ಕೇರಿಯಲ್ಲಿ ಮತ ಯಾಚಿಸಲಾಯಿತು ಹೌದು ಬಹಿರಂಗ ಪ್ರಚಾರಕ್ಕೆ ದಿನಾಂಕ 8ರ ಸಂಜೆ 6ರವರೆಗೆ ಅವಕಾಶ ಕಲ್ಪಿಸಿಕೊಡಲಾಗಿ ಅಲ್ಪಸಂಖ್ಯಾತರ ಮುಖಂಡ ಡೆಲ್ಲಿ ಬಜಾರ್ ಸ್ವಾಮಿರವರು ನೂರಾರು ಕಾರ್ಯಕರ್ತರೊಂದಿಗೆ ದಿನಾಂಕ 8ರಂದು ಸಂಜೆ 4ರ ಸುಮಾರು ಚೆಲುವಾದ ಕೇರಿಗೆ ಆಗಮಿಸಿ ಇಲ್ಲಿನ ಗಲ್ಲಿಗಳಲ್ಲಿ ಸಂಚರಿಸಿ ಬಿಜೆಪಿ ಅಭ್ಯರ್ಥಿ ಸಿದ್ಧಾರ್ಥ ಸಿಂಗ್ ರವರ ಪರವಾಗಿ ಮತಯಾಚಿಸಿದರು ಅದೇ ರೀತಿ ಸಚಿವ ಆನಂದ್ ಸಿಂಗ್ ರವರ ಈವರೆಗಿನ ಅಭಿವೃದ್ಧಿ ಕಾರ್ಯಗಳನ್ನು ಮನಗಂಡ ಈ ಭಾಗದ ಮುಖಂಡರು ಸಿದ್ಧಾರ್ಥ ಸಿಂಗ್ ರವರ ಪರವಾಗಿ ಒಲವು ತೋರಿಸಿದರು ಬೋಲೋ ಭಾರತ್ ಮಾತಾ ಕೇ ಬೋಲೋ ಭಾರತ್ ಮಾತಾ ಕೇ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಪಕ್ಷದ ವತಿಯಿಂದ ನಮ್ಮ ಅಭಿವೃದ್ಧಿಯ ಹರಿಕಾರರಾದಂಥ ಆನಂದ್ ಸಿಂಗ್ ಸಚಿವರ ಮಗನಾಗಿರ್ತಕ್ಕಂಥ ಕರುಣಾಮಯಿ ಹೃದಯವಂತ ಸಿದ್ಧಾರ್ಥ ಸಿಂಗ್ ಅವರ ಈ ದಿನದ ಕೊನೆಯ ಪ್ರಚಾರವನ್ನು ಅದ್ಧೂರಿಯಾಗಿ ನಾವು 16ನೇ ವಾರ್ಡ್ ಚಲವಾದಿಕೇರಿ ಏರಿಯಾದಲ್ಲಿ ಯುವಕರೆಲ್ಲರೂ ಸೇರಿ ಉತ್ಸಾಹದಿಂದ ಮತ್ತು ಹಿರಿಯರ ಸಹಕಾರದಿಂದ ಮತ್ತು ನಮ್ಮ ಡೆಲ್ಲಿ ಬಜಾರ್ ಸ್ವಾಮಿ ಅವರ ಉತ್ಸಾಹದಿಂದ ಇವತ್ತು ಯುವಕರು ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಮತ್ತು ಮಹಿಳೆಯರ ಸಹಕಾರದಿಂದ ಎಲ್ಲ ಹಿರಿಯ ಕಿರಿಯರ ಸಹಕಾರದಿಂದ ಇವತ್ತಿನ ಏನು ನಾವು ಪ್ರಚಾರ ಮಾಡ್ತಾ ಇದ್ದೀವಿ ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ ಅದರ ಜೊತೆಯಲ್ಲಿ ನಮ್ಮ ಎಲ್ಲರ ಒಂದು ಪಣ ಇದೆ ನಾವು ಸಿದ್ಧಾರ್ಥ ಸಿಂಗ್ ಅವರು ಗೆಲ್ಲೋವರೆಗೂ ನಮ್ಮ ಯುವಕರು ನಮ್ಮ ನೆಚ್ಚಿನ ನಾಯಕರು ಗೆಲ್ಲೋವರೆಗೂ ನಮ್ಮ ಪ್ರಚಾರ ಈ ರೀತಿಯಾಗಿ ನಾವೆಲ್ಲರೂ ಉತ್ಸಾಹಕರಾಗಿರ್ತೀವಿ ವಿಜಯನಗರದ ಅಭಿವೃದ್ಧಿಗಾಗಿ ಆನಂದ್ ಸಿಂಗ್ ಸಾಹೇಬರ ಕನಸಿನ ನನಸಿಗಾಗಿ ನಾವೆಲ್ಲರೂ ಇರ್ತೀವಿ ಅಂತ ಹೇಳ್ತಾ ಜೈ ಬಿಜೆಪಿ ಜೈ ಆನಂದ್ ಸಿಂಗ್ ಜೈ ಸಿದ್ಧಾರ್ಥ ಸಿಂಗ್ ಅದೇ ರೀತಿ ಕ್ಷೇತ್ರದಲ್ಲಿ ಸಚಿವ ಆನಂದ್ ಸಿಂಗ್ ರವರು ಈವರೆಗೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅದಕ್ಕೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಸಾಮರ್ಥ್ಯ ಹಾಗೂ ಬಡವರ ಕಾಳಜಿ ಉಳ್ಳ ಯುವ ನಾಯಕ ಸಿದ್ಧಾರ್ಥ ಸಿಂಗ್ ರವರಲ್ಲಿದೆ ಹಾಗಾಗಿ ಯುವ ನಾಯಕನ ಕ್ರಮ ಸಂಖ್ಯೆ 3ರಲ್ಲಿ ಬರುವ ಕಮಲದ ಚಿಹ್ನೆಗೆ ಮತ ಹಾಕಿ ಸಿದ್ಧಾರ್ಥ ಸಿಂಗ್ ರವರನ್ನ ಗೆಲ್ಲಿಸಿ ಜನಸೇವೆಗೆ ಆಶೀರ್ವದಿಸಬೇಕೆಂದು ಡೆಲ್ಲಿ ಬಜಾರ್ ಸ್ವಾಮಿಗಳು ಈ ವೇಳೆ ಮತದಾರರಲ್ಲಿ ಕರೆ ನೀಡಿದರು ಇವತ್ತು 16ನೇ ವಾರ್ಡು ಚಲೋವಾದಿಕೇರಿಗೆ ಬಂದೀನಿ ಜೈ ಭೀಮ್ ಮತ್ತು ಏನು ಹೇಳೋ ಇಷ್ಟಪಡ್ತೀನಿ ಅಂದರೆ 15 ವರ್ಷದ ಹಿಂದೆ ಏನಿತ್ತು ಇವಾಗ ಆನಂದ್ ಸಿಂಗ್ ಶಾಸಕ ಇದ್ದಾಗ ಏನು ಮಾಡಿದ್ದಾನೆ ಅದು ಎಲ್ಲರಿಗೆ ನಿಮಗೆ ವಿಜಯನಗರ ಗೊತ್ತಿತ್ತು ಆದರೆ ಒಂದು ಪಕ್ಷದಲ್ಲಿ ಇತ್ತು ಅದರಲ್ಲಿ ಕೆಲಸ ಆಗೋಲ್ದು ಇದೇ ಆನಂದ್ ಸಿಂಗ್ ಅವರು ಕೂಡ ಕಾಂಗ್ರೆಸ್ನಲ್ಲಿ ಇದ್ದರು ಕಾಂಗ್ರೆಸ್ನಾಗಿದ್ದಾಗ ನಮ್ಮ ಹೊಸಪೇಟೆ ಅಭಿವೃದ್ಧಿ ಆಗಲ್ಲ ಅಂತ ಗೊತ್ತಿತ್ತು ಅದರಲ್ಲಿ ಅಟಮರಿ ಮಾಡಿ ಅದು ಪಕ್ಷವನ್ನು ಬಿಟ್ಟು ಬಂದು ಮತ್ತೆ ಬಿಜೆಪಿ ಪಕ್ಷವನ್ನು ಅವರು ಕಟ್ಟಿದ್ರು ಎದಕ್ಕೆ ಕಟ್ಟಿದ್ರು ಅಂದರೆ ನಮ್ಮ ವಿಜಯನಗರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಬೇಕಂತೇಳಿ ಅದು ಅಲ್ಲಿ ಕಾಂಗ್ರೆಸ್ನಲ್ಲಿ ಆಗಿಲ್ಲಕ್ಕೋಸ್ಕರ ಕಾಂಗ್ರೆಸ್ ರಿಜಲ್ಟ್ ಮಾಡಿ ಬಿಜೆಪಿಗೆ ಬಂದು ಆ ಕೆಲಸವನ್ನು 2 ವರ್ಷ ಒಳಗ ಪ್ರತಿಯೊಂದು ಕೆಲಸಗಳು ಮಾಡಿದ್ದಾರೆ ಇನ್ನೊಂದು ಏನು ಬೇಡ ಇನ್ನೊಂದು ಏನು ಹೇಳ್ತೀನಿ ಅಂದರೆ ಮತ್ತೆ ಸಿದ್ಧಾರ್ಥ ಸಿಂಗ್ಗೆ ಓಟ್ ಹಾಕಿ 3ನೇ ನಂಬರ್ಗೆ ಓಟ್ ಹಾಕಿ ಇದೇ ಮೇ 10ನೇ ತಾರೀಕಿಗೆ ಬೆಳಿಗ್ಗೆ 7 ಗಂಟೆಯಿಂದ 6 ಗಂಟೆವರೆಗೆ ನಿಮಗೆ ಸಮಯ ಬೀರ್ತೈತೆ ಸಣ್ಣ ಹುಡುಗ 26 ವಯಸ್ಸು ಹುಡುಗ ಇದು ಓಡೋ ಕುದುರೆ ಇದು ಮನೆಯಾಗ ಮಕ್ಕಳದು ಕುದುರೆ ಅಲ್ಲ ವಯಸ್ಸು ಹುಡುಗ ದೊಡ್ಡ ಕೆಲವು ಯಜಮಾನರು ಹೇಳ್ತಿದ್ದಾರೆ ಸಣ್ಣ ಹುಡುಗ ಏನು ಮಾಡ್ತಾರಂತೇಳಿ ಪ್ರತಿ ಹುಡುಗ ಸಣ್ಣ ಹುಡುಗ 5 ವರ್ಷದ ಹಿಡಿದಿನ ಮೇಲೆ 50 ವರ್ಷ ಆಗ ಬೆಳೆಯೋರಿಗೇನೆ ಎಲ್ಲ ಬುದ್ಧಿ ಬಂದುಬಿಡ್ತೈತೆ ಅದಕ್ಕಿಂತ ಜಾಸ್ತಿ ಇವಾಗ 5G
ಅಂದ್ರೆ ಇವಾಗ 5 ಜಿಬಿ ನಡೆಯುತ್ತಿದೆ ಆ 5 ಜಿಬಿ ದಾಗ ಬಂದಿದ ಹುಡುಗ ಇದು ಅಭ್ಯಾತಿಯಾಗಿ ಇಡಿ ಕರ್ನಾಟಕ ನಮ್ಮ ರಾಜ್ಯವಳಗ ಮೊದಲ ಬಾರಿಗೆ ಬಂದಿದ್ದು ಸಿದ್ಧಾ ಸಿಂಗ್ ಸಣ್ಣ ವಯಸ್ಸನಾಗ ಮೋದಿ ಅವರು ಟಿಕೆಟ್ ಕೊಟ್ಟಿದ್ದಾರೆ ಅಂತ ಹುಡುಗಕ್ಕೆ ಎದಕ್ಕೆ ಕೊಟ್ಟಿದ್ದಾರೆ ಬುದ್ಧಿವಂತ ಇದಾನೆ ಒಳ್ಳೆ ಕೆಲಸ ಮಾಡ್ತಾನ ಅಭಿದಿದೆ ಮಾಡ್ತಾನ ಅಂತ ಹೇಳಿ ಸಹಕಾರ ನಿಮ್ಮ ಸಹಕಾರ ಬೇಕು ಎಲ್ಲರೂ ಅದಕ್ಕೋಸ್ಕರ ನಾ ಇದೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ನಮ್ಮ ಚಲುವತ್ಕೆರೆಯವರಿಗೆ ಅಲ್ಪಸಂಖ್ಯೆಯವರಿಗೆ ನಮ್ಮ ಮುಸ್ಲಿಮ್ಸ್ ಬಾಂಧು ಬಂದವರಿಗೆ ನಾನು ಹೇಳೋದು ಇಷ್ಟೇ ನಮ್ಮ ಓಣಿಗೆ ಕೆಲಸಗಳು ಆಗಬೇಕಂದ್ರೆ ಸಿದ್ಧಾ ಸಿಂಗ್ ಓಟ್ ಹಾಕ್ರಿ ಸಿದ್ಧಾ ಸಿಂಗ್ ಓಟ್ ಹಾಕ್ರಿ ಬಹುಮತದಿಂದ ಗೆಲ್ಲಿಸ್ರಿ ನಮ್ಮ ಎಸ್ ಆರ್ ನಗರ್ ಆಗಿರ್ಬೋದು ನಮ್ಮ ಚಲುವತ್ಕೆರೆ ಆಗಿರ್ಬೋದು ನಮ್ಮ ಒಳ್ಳೆ ಕೆಲಸಗಳು ಆಗಬೇಕಂದ್ರೆ ವಯಸ್ಸು ಹುಡುಗ ಗೆಲ್ಲಿಸ್ರಿ ಓಟ್ ಮತವನ್ನು ಮಾಡ್ರಿ ಮೂರು ನಂಬರ್ಗೆ ಓಟ್ ಹಾಕ್ರಿ ಜೈ ಹಿಂದ್ ಜೈ ಕರ್ನಾಟಕ ಅದೇ ರೀತಿ ಪಕ್ಷೇತರ ಅಭ್ಯರ್ಥಿ ಶಿವಾನಂದ್ ರವರು ನಗರದ ವಿವಿಧ ವಾರ್ಡ್ಗಳಲ್ಲಿ ಸಂಚರಿಸಿ ಕ್ರಮ ಸಂಖ್ಯೆ 12ರಲ್ಲಿ ಬರುವ ಕತ್ತರಿ ಚಿಹ್ನೆಗೆ ಮತ ಹಾಕಿ ಗೆಲ್ಲಿಸುವಂತೆ ಮತಯಾಚಿಸಿದ್ದಾರೆ ನನ್ನ ಹೆಸರು ಶಿವಾನಂದ್ ಅಂತ ಹೇಳಿಬಿಟ್ಟು ನಾನು ಒಂದು ಯೋಗ ಥೆರಪಿಸ್ಟ್ ನ್ಯೂಟ್ರಿಷನಿಸ್ಟ್ ಅಡ್ವೊಕೇಟ್ ಆ್ಯಂಡ್ ಡಾಕ್ಟರ್ ಯೋಗ ಡಾಕ್ಟರ್ ಇದ್ದೀನಿ ಈ ಯೋಗದಲ್ಲಿ ನಾನು ಸಾಕಷ್ಟು ಡಿಗ್ರೀಸ್ ಮಾಡಿದ್ದೀನಿ ಬಿ ಕಾಮ್ ಎಲ್ ಎಲ್ ಬಿ ಪಿ ಜಿ ಡಿಪ್ಲೊಮಾ ಇನ್ ಫಿಟ್ನೆಸ್ ಆ್ಯಂಡ್ ನ್ಯೂಟ್ರಿಷನ್ ಪಿ ಜಿ ಡಿಪ್ಲೊಮಾ ಇನ್ ಯೋಗ ಆ್ಯಂಡ್ ನ್ಯಾಚುರೋಪತಿ ಪಿ ಜಿ ಡಿಪ್ಲೊಮಾ ಇನ್ ಯೋಗ ಎಮ್ ಎಸ್ ಸಿ ಇನ್ ಯೋಗ ಎಮ್ ಎಸ್ ಇನ್ ಯೋಗ ಥೆರಪಿ ಎಮ್ ಎಸ್ ಇನ್ ಯೋಗ ಥೆರಪಿ ವರ್ಮಾ ಹರ್ಬಲ್ ಸೈನ್ಸ್ ಆ್ಯಂಡ್ ಪಿ ಎಚ್ ಡಿ ಇನ್ ಯೋಗ ಇಷ್ಟೊಂದು ನಾನು ಇದರಲ್ಲೆಲ್ಲ ತರಬೇತಿ ಮಾಡಿದ್ದೀನಿ ಸೊ ಅದರ ಸಂಬಂಧ ನನಗೆ ಜನಗಳ ಹೆಲ್ತ್ ಮತ್ತು ಪರಿಸರ ಕಾಪಾಡೋ ದೃಷ್ಟಿಯಿಂದ ನಾನು ಬರ್ತಾ ಇದ್ದೀನಿ ನಾನು ಬಂದುಬಿಟ್ಟು ಈ ಎಮ್ ಎಲ್ ಎ ಎಲೆಕ್ಷನ್ನಲ್ಲಿ ಬಂದುಬಿಟ್ಟು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟಾಗಿ ನಿಂತಿದ್ದೀನಿ ನನ್ನ ಗುರುತು ಬಂದುಬಿಟ್ಟು ಸಿಜರ್ ಕತ್ರಿ ನನ್ನ ನಂಬರ್ ಬಂದುಬಿಟ್ಟು 12 ನಾನು ಬಂದುಬಿಟ್ಟು ಇವಾಗ ಚುನಾವಣೆ ಪ್ರಚಾರದಲ್ಲಿ ಇಳಿದಿದ್ದೀನಿ ಜನಗಳಿಗೆ ಬಂದು ಆರೋಗ್ಯ ಸಂಬಂಧಪಟ್ಟಿರುವಂಥ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ನಮ್ಮದು ಒಂದು 5 ಕಾನ್ಸೆಪ್ಟ್ ತೊಗೊಂಬಂದಿದ್ದೀವಿ ಈ 5 ಕಾನ್ಸೆಪ್ಟಲ್ಲಿ ಮೊದಲನೇ ಕಾನ್ಸೆಪ್ಟ್ ಏನಂದರೆ ರೋಗಮುಕ್ತ ವಿಜಯನಗರವನ್ನಾಗಿ ಮಾಡಬೇಕು ಯೋಗ ಥೆರಪಿ ಮೂಲಕ ಸೊ ಅದನ್ನು ನಾವು ಜನಗಳಿಗೆ ಉಚಿತವಾಗಿ ಚಿಕಿತ್ಸೆ ಕೊಡೋಕ್ಕೆ ರೆಡಿ ಇದ್ದೀವಿ ಈ ಉಚಿತ ಚಿಕಿತ್ಸೆನ ಜನಗಳು ದಯವಿಟ್ಟು ಇದನ್ನು ಸ್ವೀಕರಿಸಬೇಕಂತೇಳಿ ನನ್ನ ವಿನಂತಿ ಎರಡನೇದು ಬಂದುಬಿಟ್ಟು ಕೃಷಿಯಲ್ಲಿ ಬಂದುಬಿಟ್ಟು ಆರ್ಗಾನಿಕ್ ಫುಡ್ಗಳನ್ನ ತರಬೇಕೆಂಬೋ ನಮ್ಮ ಉದ್ದೇಶ ಅಂದರೆ ಇವಾಗ ಮೆಡಿಸಿನ್ ಹಾಕ್ಬಿಟ್ಟು ಬೆಳೀತಿದ್ದಾರೆ ಸೊ ಅದನ್ನು ಬಂದುಬಿಟ್ಟು ನಾವು ನ್ಯಾಚುರಲ್ ಕ್ರಾಪ್ಸ್ ಅಂದರೆ ಆರ್ಗ್ಯಾನಿಕ್ ಮೆಥಡಾಲಜಿನ ಯೂಸ್ ಮಾಡಬೇಕಂತೇಳಿ ಬರ್ತಾ ಇದ್ದೀವಿ ಮೂರನೇದು ಬಂದುಬಿಟ್ಟು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಸ್ಟಮ್ ತರಬೇಕು ಕಡಿಮೆ ಫೀಸಲ್ಲಿ ಅಂತ ಹೇಳ್ಬಿಟ್ಟು ನಾಲ್ಕನೇದು ಬಂದುಬಿಟ್ಟು ಮೃತ ಸೈನಿಕರು ಅಂದರೆ ಸೋಲ್ಜರ್ಸಿಗೆ ಇಂಜೂರ್ಡ್ ಆ್ಯಂಡ್ ಡಿಸೇಬಲ್ಡ್ ಸೋಲ್ಜರ್ಸ್ ಏನಿದ್ದಾರೆ ಅವರಿಗೆ ನಮ್ಮಿಂದ ಒಂದು ಸ್ಕೀಮ್ ಮಾಡಿಬಿಟ್ಟು ಆದಷ್ಟು ಅವರಿಗೆ ಒಂದು ಸಹಾಯ ಮಾಡಬೇಕಂತೇಳಿ ಬರ್ತಾ ಇದ್ದೀವಿ ಐದನೇದು ಬಂದುಬಿಟ್ಟು ನಮ್ಮ ವಿಜಯನಗರ ಡಿಸ್ಟಿಕ್ನ ಗಾರ್ಡನ್ ಸಿಟಿ ಮಾಡಬೇಕೆಂಬ ಉದ್ದೇಶ ಇಟ್ಕೊಂಡು ಬರ್ತಾ ಇದ್ದೀವಿ ಸೊ ಇದು ಗಾರ್ಡನ್ ಸಿಟಿ ಯಾಕೆ ಮಾಡಬೇಕಂದ್ರೆ ನಮ್ಮ ಹೊಸಪೇಟೆ ಏನಿದೆ ಅಲ್ಲ ಇದು ಮೈನಿಂಗ್ ಏರಿಯಾ ಮತ್ತು ಇಂಡಸ್ಟ್ರಿಯಲ್ ಏರಿಯಾ ಇರೋದರಿಂದ ಇಲ್ಲಿ ಸಾಕಷ್ಟು ಪೊಲ್ಯೂಷನ್ ಇದೆ ಅಂದರೆ ಇಲ್ಲಿ ಲಂಗ್ಸ್ ಡಿಸಾರ್ಡರ್ಸ್ ಜಾಸ್ತಿ ಬರ್ತಾ ಇದೆ ಆಗ್ತಾ ಇದೆ ಹಂಗಾಗಿ ಆಸ್ತಮ ಅಲರ್ಜಿ ಸೈನಸ್ ಈ ಥರ ತುಂಬ ಸಮಸ್ಯೆಗಳು ಬರ್ತಾ ಇದೆ ಸೊ ಅಪ್ಕಮಿಂಗ್ ಡೇಸಲ್ಲಿ ನಮಗೆ ಬಂದುಬಿಟ್ಟು ಒಂದು 10-15 ವರ್ಷ ಆಯ್ತಂದರೆ ಡೆಲ್ಲಿಯಲ್ಲಿ ಇರೋ ಥರ ಆರ್ಟಿಫಿಷಿಯಲ್ ಆಕ್ಸಿಜನ್ ಯೂಸ್ ಮಾಡೋಂಥ ಪರಿಸ್ಥಿತಿ ಬಂದರೂ ಬರ್ಬೋದು ಅದಕ್ಕೋಸ್ಕರ ಅದನ್ನು ತಪ್ಪಿಸ್ಲಿಕ್ಕೆ ನಾವು ಇವಾಗಿದ್ದ ಏನಾದರೂ ಒಂದು ಸೋಷಿಯಲ್ ಕಾಸ್ ತರಬೇಕೆಂಬೋದು ನನ್ನ ಇಂಟೆನ್ಷನ್ ಅದರ ಪರ್ಪಸ್ ನಾನು ಬರ್ತಾ ಇದ್ದೀನಿ ನಂದು ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ವೋಟ್ ಮಾಡಿ ಈಗಾಗಲೇ ಜನಗಳು ಒಳ್ಳೆ ನನಗೆ ಬೆಂಬಲ ಕೊಡ್ತಾ ಇದ್ದಾರೆ ಅದನ್ನು ತುಂಬ ನಾನು ಹೃದಯಪೂರ್ವಕವಾಗಿ ನಾನು ಅದನ್ನು ಧನ್ಯವಾದ ಹೇಳ್ಕೊಳ್ತಾ ಇದ್ದೀನಿ ಸೊ ಎಲ್ರಿಗೂ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಸರಾಸರಿ ಶೇಕಡವಾರು ಮತದಾನಕ್ಕಿಂತ ಹೊಸಪೇಟೆ ನಗರಸಭಾ ವ್ಯಾಪ್ತಿಯಲ್ಲಿ ಕಡಿಮೆ ಮತದಾನವಾಗಿತ್ತು ಮತದಾನವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಚುನಾವಣಾ ಆಯೋಗದ ಆದೇಶದ ಮೇರೆಗೆ ಮತದಾನ ಜಾಗೃತಿ ಅಭಿಯಾನ ನಡೆಸಲಾಗುತ್ತಿದೆ ಹೀಗೆ ಹೊಸಪೇಟೆ ನಗರದ ನೆಹರು ಕಾಲೋನಿಯಲ್ಲಿ ಬರುವ ಸಹಕಾರ ಸಂಘದ ಮೈದಾನದಲ್ಲಿ ಹೊಸಪೇಟೆ ನಗರಸಭೆಯಿಂದ ಮತದಾನ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಈ ಭಾಗವಾಗಿ ನಗರಸಭೆಯ ಪೌರ ಕಾರ್ಮಿಕರಿಂದ ಮಾನವ ಸರಪಳಿ ನಿರ್ಮಿಸಿ ಪೌರಾಯುಕ್ತರಿಂದ ಕಡ್ಡಾಯ ಮತದಾನದ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು
ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಇನ್ನು ಶೇಕಡವಾರು ಮತದಾನವನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಮತದಾರರ ಜಾಗೃತಿ ಅಭಿಯಾನವನ್ನ ನಡೆಸಿಕೊಂಡು ಬರಲಾಗುತ್ತಿದೆ. ಈ ಬಾರಿ ಮತಗಟ್ಟೆ ಕೇಂದ್ರದಲ್ಲಿ ನೆರಳಿನ ವ್ಯವಸ್ಥೆ, ಶೌಚಾಲಯ, ಸಿಸಿ ಕ್ಯಾಮೆರಾ, ಅಂಗವಿಕಲರಿಗೆ ವೀಲ್ ಚೇರ್, ವೃದ್ಧರಿಗೆ ಉಚಿತ ಆಟಗಳ ವ್ಯವಸ್ಥೆ ಮಾಡಲಾಗಿದೆ. ಮತದಾರರು ಮತದಾನದಿಂದ ಹಿಂದೆ ಸರಿಯದೆ ಮತಗಟ್ಟೆಗೆ ಆಗಮಿಸಿ ತಮಗೆ ಬೇಕಾದ ಅಭ್ಯರ್ಥಿಗೆ ಮತವನ್ನ ಹಾಕಿ ಪ್ರಜಾಪ್ರಭುತ್ವವನ್ನ ಗಟ್ಟಿಗೊಳಿಸುವಂತೆ ನಗರಸಭಾ ಪೌರಾಯುಕ್ತ ಮನೋಹರ್ ರವರು ಈ ವೇಳೆ ಮತದಾರರಲ್ಲಿ ಕರೆ ನೀಡಿದ್ದಾರೆ. ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ನಮ್ಮ ವಿಜಯನಗರ 90 ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸಪೇಟೆ ನಗರಸಭೆ ವ್ಯಾಪ್ತಿಯಲ್ಲಿ 114 ಮತ ಕೇಂದ್ರಗಳಲ್ಲಿ ರಾಜ್ಯದ ಸರಾಸರಿಗಿಂತ ನಮ್ದು ಕಡಿಮೆ ಮತದಾನ ಆಗಿದೆ. ಯಾಕೆ ಅಂದ್ರೆ ನಾವು ಮತದಾನದ ಬಗ್ಗೆ ನಿರಾಸಕ್ತಿ ಹೊಂದಿದ್ದೀವಿ. ಯಾಕಂದ್ರೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರಲ್ಲ, ನೀರಿನ ವ್ಯವಸ್ಥೆ ಇರಲ್ಲ, ನೆರಳಿನ ವ್ಯವಸ್ಥೆ ಇರಲ್ಲ. ಈ ಎಲ್ಲಾ ಕಾರಣಗಳಿಂದ ನಾವು ಮತಗಟ್ಟೆಗೆ ಹೋಗ್ತಾ ಇಲ್ಲ. ಆದ್ರೆ ಈ ಸತಿ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಾವು ಏನೇನ್ ಮಾಡಿದೀವಿ, ಒಳ್ಳೆ ಶೌಚಾಲಯ ವ್ಯವಸ್ಥೆ ಕೊಟ್ಟಿದೀವಿ, ನೀರಿನ ವ್ಯವಸ್ಥೆ, ಕುಡಿಯೋ ವ್ಯವಸ್ಥೆ ಕೊಟ್ಟಿದೀವಿ, ಆದ್ರೆ ನೆರಳಿನ ವ್ಯವಸ್ಥೆ ಕೊಟ್ಟಿದೀವಿ, ಒಂದು ವೇಟಿಂಗ್ ರೂಮ್ ತರನು ಮಾಡಿದೀವಿ. ಆದ್ರೆ ಎಲ್ಲರೂ ಈ ಸತಿ ಯಾಕೆ ಬೇಕೋ ಒಂದ್ಸತಿ ಟ್ರಿಪ್ ಹೋಗ್ಬಿಡೋಣ, ಆ ಒಂದು ಉದ್ದೇಶ ಇಲ್ದಲೆ ನಾವೆಲ್ಲ ತಾವುಗಳು ಹೋಗಿ ಪ್ರತಿ ಒಂದು ಮನೆ ಮನೆಗೂ ಹೋಗಿ ಈ ಒಂದು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸ್ಬೇಕು. ಈ ಒಂದು ಜಾಗೃತಿ ಭಾಗವಾಗಿ ಇವತ್ತು ಮಾನವ ಸರಪಳಿ, ನಮ್ಮ ಎಲ್ಲಾ ಪೌರ ಕಾರ್ಮಿಕರು ಇತರೆ ಸಂಘ ಸಂಸ್ಥೆಗಳಿಂದ ಮಾನವ ಸರಪಳಿ ಜಾಗೃತಿಯನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಸಾರ್ವಜನಿಕರು ಹೋಗಿ ಕಡ್ಡಾಯವಾಗಿ ಮೇ 10 ಮತದಾನ ಮಾಡ್ಕೊಬೇಕು. ಆದ್ರೆ ಹಿರಿಯ ನಾಗರಿಕರಿಗೆ ಉಚಿತವಾಗಿ ಆಟೋ ವ್ಯವಸ್ಥೆ ಮಾಡಿದೀವಿ. ಅದೇ ರೀತಿ ವಿಕಲಚೇತನರಿಗೂ ಆಟೋ ವ್ಯವಸ್ಥೆ ಮಾಡಿದೀವಿ. ಎಲ್ಲರೂ ಹೋಗಿ ಕಡ್ಡಾಯವಾಗಿ ಮೇ 10 ಮತದಾನದ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೊಸಪೇಟೆ ನಗರಸಭೆ ಎಲ್ಲಾ ಮತದಾರ ಬಂಧುಗಳಲ್ಲಿ ನಾವು ಕೇಳ್ಕೊಳ್ಳೋದಂದ್ರೆ, ಯಾರಿಗಾದ್ರೂ ಮಾಡಿ ಒಂದು ನಿಮ್ಮ ಮತದಾನದ ಒಂದು ಜಾಗೃತಿ ಮುಖಾಂತರ ಮತದಾನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡ್ ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ. ಹಾಕಿ ಹಾಕಿ, ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತುಗಳಿ ತಾಯಿ, ನಾನ್ ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ, ಆಭರಣ, ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮತದಾನ ಹೆಚ್ಚಿಸಲು ನಗರಸಭೆಯಿಂದ ನಡೆದ ಮತದಾರರ ಜಾಗೃತಿ ಅಭಿಯಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.